ಮಂಡ್ಯದಲ್ಲಿ ಮೇಡಮ್ ಅವರು ಗೆಲ್ಬೇಕಾದ್ರೆ ಈ ಅಂಬರೀಶ್ ಹೆಡ್ತಿ ಇವಳಿಲ್ವಾ ಸುಮಲತಾ ಅವರು ಗಂಡ ಸತ್ತೋಗೋದಕ್ಕೋಸ್ಕರ ಗೆದ್ರೋ ಇಲ್ಲ ನಿಕ್ಕೆಲ್ಲ ಬರೋರು ಯಾ ಕಾರಣಕ್ಕೂ ಅವರು ಸತ್ತಾಗ್ರ ಅನುಪಾಮಕ್ಕೆ ಹುಡುಗರು ಅವರು ಫಿಲಮ್ ಡಾಕ್ಟರ್ನವರು ಅವರೆಲ್ಲ ಹಾಕಿದ್ರು ಇಲ್ಲ ನಿಕ್ಕೆಲ್ ಸ್ವಾಮಿ ನೀಡಲ್ಲಿ ಬರೋರು ಇಲ್ಲ ಅಂತ ಹೇಳ್ತಲ್ಲ ಯಾ ಕಾರಣಕ್ಕೂ ಈಗ ರಾಮನಹಳ್ಳಿ ನಿಂತರು ಹಂಗಾಯ್ತು ನಮ್ಮ ಚನ್ನಪಟ್ಟಣದಲ್ಲಿ 30,000 ಲೀಡಿಂಗಲ್ಲಿ ಗೆಲ್ಸೇ ಗೆಲ್ಸ್ತೀವಿ ಕಾಂಗ್ರೆಸ್ ಧೂಳಿ ಪಟ ಮಾಡೇ ಮಾಡ್ತೀವಿ ಅವರಿಂದ ಏನು ಪ್ರಯೋಜನ ಇಲ್ಲ ಮೇಡಮ್ ನಮಗೆ ಈಗ ಇದು ಜರಣಿ ಮಾಡಿದ್ರು ಏನು ಮಾಡಿದ್ರು ಮೇಡಮ್ ಅವರು ಏನು ಮಾಡಿಲ್ಲ ಈಗ ನಮ್ಮ ಹೆಂಡತಿಗ 5 ತಿಂಗಳು ದುಡ್ಡು ಬರಲಿಲ್ಲ ಆಯ್ತು ಮೇಡಮ್ ಅವರೇ ಈಗ ಅವರು ದೇವರು ಫ್ರೀ ಬಿಟ್ರು ಆ ದೇವರು ಇವರು ಅಂತಾರೆ ಆಲ್ಕರಿ ಇವರಿಲ್ಲ ಏನು ಇಲ್ಲ ನಮಗೆ ಊಟವೇ ಇಲ್ಲ ಆ ತರ ಮಾಡ್ತಾರೆ ಮೇಡಮ್ ಈಗ ಕಾಂಗ್ರೆಸ್ ಬೇಡವಾ ಧೂಳಿ ಪಟ ಮಾಡಬೇಕು ಅಂತ ನಿಂತಿದ್ದೀವಿ ಮೇಡಮ್ ಅವರು ಸರ್ ನಮಸ್ತೆ ಸರ್ ನಮಸ್ಕಾರ ನಿಮ್ಮ ಹೆಸರು ದೇವರಾಜ್ ಹೇಳಿ ಏನೋ ಹೇಳ್ತಾ ಇದ್ರಿ ನಮಗೆ ಸಿದ್ದರಾಮಯ್ಯ ಹೇಳ್ತಾರೆ ನಮ್ಮ ಹಿಂದೂಗಳ ಮತ ಬೇಡ ಅಂತ ಹಿಂದೂಗಳ ಮತ ಬೇಡ ಅಂತಂದ್ರೆ ಮುಸ್ಲಿಂ ರಾಜ್ಯ ಮಾಡಬೇಕು ಅಂತ ಮಾಡಿದರಾ ನಾವು ಹಿಂದೂಗಳು ಎಷ್ಟು ಪರ್ಸೆಂಟ್ ಇದ್ದವೋ ಮುಸ್ಲಿಂ ಎಷ್ಟು ಪರ್ಸೆಂಟ್ ಇದ್ದವೋ ನಾವೆಲ್ಲ ಈ ಬುದ್ಧಿವಂತರಾದರೆ ನಮ್ಮ ತಾಲೂಕಿನ ಜನ ಮಂಡ್ಯದಲ್ಲಿ ಸೋಲ್ಸಿದ್ರು ರಾಮನಗರದಲ್ಲಿ ಸೋಲ್ಸಿದ್ರು ಇಲ್ಲಿ ಸೋಲ್ಸಬಾರ್ದು ಹಿಂದೂಗಳು ಸೋಲ್ಸಬಾರ್ದು ಅವ್ರ ಗ್ಯಾರಂಟಿಗಳು ನಮಗೆ ಬೇಕಾಗಿಲ್ಲ ನಮಗೆ ರಾಜ್ಯದ ಅಭಿವೃದ್ಧಿ ರಾಷ್ಟ್ರದ ಅಭಿವೃದ್ಧಿ ಬೇಕು ಇವರು ಪುಕ್ಸಟ್ಟೆ ಅಭಿವೃದ್ಧಿ ಮಾಡ್ಕೊಂಡು ಜನಗಳು ಸೋಂಬೇರಿ ಮಾಡೋದು ಬೇಡ ನಾವು ಬೇಕಾಗಿರೋದು ಜನಗಳಿಗೆ ಅನುಕೂಲ ರೈತರಿಗೆ ಬೆಂಬಲ ಬೆಲೆ ರೈತರು ಬೆಳೆದಿರೋ ಬೆಳೆಗಳಿಗೆ ಒಳ್ಳೆ ಬೆಳೆ ಸಿಗಬೇಕು ಇವರು ಜನಗಳನ್ನ ಸೋಮೇರಿ ಮಾಡ್ಕೊಂಡು ಹಿಂದೂ ಮುಸ್ಲಿಂ ತಂದು ಮಡಿಕೊಂಡು ಜಾತಿವಾದಿ ಮಾಡ್ಕೊಂಡು ಈ ತರ ಮಾಡ್ತಾರೆ ಈ ತರ ಅವಶ್ಯಕತೆ ನಮಗಿಲ್ಲ ನಾವು ಬೇಕಾಗಿರೋದು ರಾಷ್ಟ್ರ ನಿಖಿಲ್ ಕುಮಾರ್ ಸ್ವಾಮಿ ವರ್ಸಸ್ ಸಿಪಿ ಯೋಗೇಶ್ವರ್ ಯಾರು ಗೆಲ್ಬೇಕು ನಮ್ ಕುಮಾರಸ್ವಾಮಿ ಗೆಲ್ಬೇಕು ಕುಮಾರಸ್ವಾಮಿ ಮಾಗ ಗೆಲ್ಬೇಕು ಯಾಕೆ ಸಿಪಿ ಯೋಗೇಶ್ವರ್ ಬೇಡ ಯಾಕೆ ಅಂತಂದ್ರೆ ನಾವೇನು ಕುರಿಗಳ ಪಕ್ಷದ ಪಕ್ಷಕ್ಕೆ ಅವನ ಅನುಕೂಲಕ್ಕೆ ಯಾವ ಪಕ್ಷನ ಬಿಟ್ಟು ಬಿಟ್ಟು ಹೋಗ್ತಾನೆ ಇರ್ತಾನೆ ಅಂತ ಹೇಳಿ ನಾವೆಲ್ಲ ಅವನಿಗೆ ಹಾಕ್ಬೇಕಂತ ಅವಶ್ಯಕತೆ ಇರೋದು ಹಿಂದೆ ಎಲ್ಲ ಕಾಂಗ್ರೆಸ್ ಬೈಕೊಂಡು ಬಿಜೆಪಿ ಜೆ ಡಿ ಎಸ್ ಎರಡು ಒಂದಾಗಿವೆ ನಮ್ಮ ಮೋದಿಯವರ ಬೆಂಬಲ ಕೈಬಿಡಿಸ್ಬೇಕು ಅಂತ ಹೇಳ್ಬಿಟ್ಟು ಇವಾಗ ಮತ್ತೆ ಹೋಗಿ ಕಾಂಗ್ರೆಸ್ ಅವ್ರ ಜೊತೆ ವಿರೋಧಿಗಳ ಜೊತೆ ಸೇರ್ಕೊಂಡ್ರಾಗ ಯಾಕೆ ಹಾಕ್ಬೇಕು ಅವ್ರಿಗೆ ನಾಳೆ ದಿವಸ ಕಾಂಗ್ರೆಸ್ಲಿ ಇರ್ತದೆ ಅಂತ ಏನು ಗ್ಯಾರಂಟಿ ಅದಕ್ಕೆ ನಮಗೆ ಕಾಂಗ್ರೆಸ್ಸು ಅನ್ನೋಕ್ಕಿಂತ ಮುಂಚಿತವಾಗಿ ನಮ್ಮ ರಾಷ್ಟ್ರ ನಮ್ಮ ರಾಜ್ಯ ಇಂಪಾರ್ಟೆಂಟು ರಾಷ್ಟ್ರದ ರಾಜ್ಯದ ಜನತೆ ಇಂಪಾರ್ಟೆಂಟು ಆ ರಾಷ್ಟ್ರ ರಾಜ್ಯದ ಜನತೆಗೆ ಅನುಕೂಲ ಆಗಬೇಕು ರೈತರುಗಳೆಲ್ಲ ಬೆಂಬಲ ಬೆಲೆ ಸಿಗಬೇಕು ರೈತರುಗಳೆಲ್ಲ ಒಳ್ಳೇದಾಗಬೇಕು ಅಂತೇನೆ ಹೊರತು ಇವ್ರು ಪುಕ್ಸಟ್ಟೆ ಗ್ಯಾರಂಟಿಗಳು ಕೊಡ್ತಾರೆ ಅಂತಂದ್ಬಿಟ್ಟು ರಾಜ್ಯನ ಸರ್ಕಾರನ ಹಡ ತಗೊಂಡ್ಬಿಟ್ಟು 1,000 ಕೋಟಿ ಸಾಲ ಮಾಡಿದಾಗ ತೀರಿಸೋರೆ ಅದನ್ನ ಅದನ್ನ ಹಾಳು ಮಾಡಿ ಇಕ್ಬಿಟ್ಟು ಒಂದು ಅಭಿವೃದ್ಧಿ ಆಗಿಲ್ಲ ಒಂದು ರಸ್ತೆಗಳಾಗಿಲ್ಲ ಒಂದು ಯಾವುದು ಅನುಕೂಲ ಆಗಿಲ್ಲ ಇವ್ರು ಗ್ಯಾರಂಟಿ ದುಡ್ಡೆಲ್ಲ ತಗೊಂಡೋಗಿ ಇನ್ವೇಗ ಮಾಡಿಬಿಟ್ಟು ರಾಷ್ಟ್ರಕ್ಕೆ ರಾಜ್ಯಕ್ಕೆಲ್ಲ 1,000 ಕೋಟಿ ರೂಪಾಯಿ ಸಾಲ ಮಾಡಿಬಿಟ್ಟಾಗ ತೀರಿಸೋರೆ ಅದನ್ನ ನಮ್ಮ ತಲೆ ಹಾಕ್ತಾರೆ ಅದು ಬೇಕಾ ನಮಗೆ ಅದು ಅವಶ್ಯಕತೆ ಇಲ್ಲ ನಮಗೆ ರಾಷ್ಟ್ರ ಅಭಿವೃದ್ಧಿ ಆಗಬೇಕು ರೈತರಿಗೆ ಒಳ್ಳೆ ಬೆಂಬಲ ಬೆಲೆ ಸಿಗಬೇಕು ಇದು ನಮಗೆ ಬೇಕಾಗಿರೋದು ಆದ್ದರಿಂದ ದೇವೇಗೌಡರು ಕಾಲದಿಂದ ರೈತರ ಪರ ನಿಂತಿದ್ದಾರೆ ದೇವೇಗೌಡರ ಮಗ ದೇವೇಗೌಡರ ಮೊಮ್ಮಗ ಬಂದಿದ್ದಾರೆ ದೇವೇಗೌಡರ ಮೊಮ್ಮಗ ಯುವಕರಿದ್ದಾರೆ ಮುಂದಿನ ಪೀಳಿಗೆಗೆ ಒಳ್ಳೇದು ಮಾಡ್ತಾ ಇದ್ದ ವಿಶ್ವಾಸ ಆದರೆ ಅವ್ರಿಗೆ ಖಂಡಿತ ನಮ್ಮ ಮಠ ಆಗಲ್ಲ ಓಕೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್